ಎಲ್ಲರಿಗೂ ನಮಸ್ಕಾರಗಳು. ಜಿ ಎಸ್ ಪಿ ಕ್ಲರ್ಕ್ಸ್ ಚಾನಲ್ಗೆ ನಿಮಗೆ ಆತ್ಮೀಯವಾದ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಿಮಗೆ ತಿಳಿಸಿಕೊಡುವ ಮಾಹಿತಿ ಏನಂದರೆ, ನಿಮ್ಮ ಭೂಮಿಯ ಅಥವಾ ನಿಮ್ಮ ಜಮೀನಿನ ನಿಮ್ಮ ಹೊಲದ ಆರ್ ಟಿ ಸಿ ಅಂದರೆ ಪಹಣಿಯನ್ನು ನೀವು ನಿಮ್ಮ ಫೋನಲ್ಲಿ ಅಥವಾ ಕಂಪ್ಯೂಟರ್ನಲ್ಲಿ ನೀವೇ ವೀಕ್ಷಣೆ ಮಾಡ್ಬೋದು, ಅಂದರೆ ನೋಡ್ಬೋದು. ಅದು ಹೇಗೆ ಅಂತ ನಾನು ಇವತ್ತಿನ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಭೂಮಿ ಆನ್ಲೈನಲ್ಲಿ ಹಳೆಯ ಅಂದರೆ ನಿಮ್ಮ ಜಮೀನಿನ ಹಳೆಯ ಪಹಣಿಯನ್ನು ನೀವು ಮಾಡ್ಬೋದು, ಅಂದರೆ ಲ್ಯಾಂಡ್ ರೆಕಾರ್ಡ್ಸ್ನ ನೀವು ಚೆಕ್ ಮಾಡ್ಬೋದು. ಅದು ಹೀಗೆ ಅಂತ ನಾನು ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಸ್ಪಷ್ಟವಾಗಿರುವಂಥ ಮಾಹಿತಿನ ತಿಳಿಸ್ಕೊಡ್ತೀನಿ. ನೀವು ಇನ್ನುವರೆಗೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಜಿ ಎಸ್ ಪಿ ಕ್ಲರ್ಕ್ಸ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೂ ಪಕ್ಕದಲ್ಲಿರುವ ಬೆಲ್ ಐಕನನ್ನು ಪ್ರೆಸ್ ಮಾಡಿ. ನೋಡಿ, ನೀವು ಮೊದಲನೇದಾಗಿ ಭೂಮಿ ಆನ್ಲೈನ್ ಲ್ಯಾಂಡ್ ರೆಕಾರ್ಡ್ಸ್ ವಿವೋ ಅಂತ ಇದೆ, ಇಲ್ಲಿ ನೋಡ್ಕೋಬೋದು. ಈ ಅಫೀಸಿಯಲ್ ವೆಬ್ಸೈಟ್ನ ನಿಮ್ಮ ಫೋನಲ್ಲಿ ಅಥವಾ ಕಂಪ್ಯೂಟರ್ನಲ್ಲಿ ನೀವು ಮೊದಲನೇದಾಗಿ ಓಪನ್ ಮಾಡ್ಕೋಬೇಕಾಗುತ್ತೆ. ಈ ಅಫೀಸಿಯಲ್ ವೆಬ್ಸೈಟ್ನ ನೀವು ಓಪನ್ ಮಾಡ್ಕೋಬೇಕಂತಂದರೆ ನೀವು ಡೈರೆಕ್ಟಾಗಿ ಹೋಗ್ಬಿಟ್ಟು ಗೂಗಲಲ್ಲಿ ಭೂಮಿ ಅಂತ ಸರ್ಚ್ ಕೊಟ್ಟರೆ ಸಾಕು. ನೀವು ಜಸ್ಟ್ ಭೂಮಿ ಅಂತ ಸರ್ಚ್ ಕೊಟ್ಟರೆ ನೋಡ್ಬೋದು. ಇಲ್ಲಿ ಮೊದಲನೇದಾಗಿ ಭೂಮಿ ಆನ್ಲೈನ್ ಲ್ಯಾಂಡ್ ರೆಕಾರ್ಡ್ಸ್ ವ್ಯೂ ಅಂತ ಇದಲ್ವ, ಇದ್ರ ಮೇಲೆ ನೀವು ಸಿಂಪಲಾಗಿ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡಾದಮೇಲೆ ನೋಡ್ಕೋಬೋದು ಇಲ್ಲಿ ಓಪನ್ ಆಗಿದೆ ಭೂಮಿ ಆನ್ಲೈನ್ ಲ್ಯಾಂಡ್ ರೆಕಾರ್ಡ್ಸ್ ವ್ಯೂ ಅಂತಿದೆ. ಸೊ ಇಲ್ಲಿ ಬಂದಾದಮೇಲೆ ನೀವು ನೋಡಿ ಕರೆಂಟ್ ಇಯರ್ ಅಂತ ಇದೆ, ಅಂದರೆ ನೀವು ಹೊಸದು ಅಂದರೆ ನಿಮಗೆ ಪ್ರೆಸೆಂಟ್ ಇರುವ ಪಹಣಿ ಏನಾದರೂ ಬೇಕಾಗಿದ್ದರೆ ಸೊ ಕರೆಂಟ್ ಇಯರ್ ಮೇಲೆ ನೀವು ಸೆಲೆಕ್ಟ್ ಮಾಡಿಕೊಂಡು ಡೌನ್ಲೋಡ್ ಮಾಡ್ಕೋಬೇಕಾಗುತ್ತೆ. ಸೊ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಹಳೆಯ ಅಂದರೆ ಓಲ್ಡ್ ಇಯರ್ ಅಂದರೆ ಹಳೆಯ ವರ್ಷದ ಪಹಣಿಗಳನ್ನು ಹೇಗೆ ಡೌನ್ಲೋಡ್ ಮಾಡ್ಕೊಳ್ಳೋದು ಅಂದರೆ ಹೇಗೆ ವ್ಯೂ ಮಾಡೋದು ನೀವು ಅಂತ, ಇದರಲ್ಲಿ ಡೈರೆಕ್ಟಾಗಿ ಡೌನ್ಲೋಡ್ ಮಾಡೋಕ್ಕೆ ಬರಲ್ಲ. ಸೊ ನೀವು ವ್ಯೂ ಮಾಡ್ಬೋದು, ನೋಡ್ಕೋಬೋದು, ಅಂದರೆ ಒಂದು ಸರಿ ನೀವು ಚೆಕ್ ಮಾಡ್ಕೋಬೋದು ನಿಮ್ಮ ಲ್ಯಾಂಡ್ ರೆಕಾರ್ಡ್ಸ್ನ. ನೋಡಿ, ಇಲ್ಲಿ ಓಲ್ಡ್ ಇಯರ್ ಅಂತಿದಲ್ವ, ಇದ್ರ ಮೇಲೆ ನೀವು ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ನೋಡ್ಕೋಬೋದು ಸೆಲೆಕ್ಟ್ ಸರ್ವೆ ನಂಬರ್ ಅಂತಿದೆ. ಇಲ್ಲಿ ಕೆಳಗಡೆ ನೀವು ನಿಮ್ಮ ಡಿಸ್ಟಿಕ್ಕು, ನೋಡಿ ಇಲ್ಲಿ ಡಿಸ್ಟಿಕ್ ಅಂತ ಕೊಟ್ಟಿದ್ದಾರೆ, ನೀವು ಜಸ್ಟ್ ಸೆಲೆಕ್ಟ್ ಮಾಡ್ಕೊತ ಹೋಗ್ಬೇಕಾಗುತ್ತೆ. ನಮ್ಮ ಕರ್ನಾಟಕದಲ್ಲಿರುವಂಥ ಎಲ್ಲ ಡಿಸ್ಟಿಕ್ಗಳು ಇಲ್ಲಿ ಶೋ ಆಗ್ತಿದೆ, ನೋಡ್ಕೋಬೋದು ನೀವು. ನೋಡಿ, ಇಲ್ಲಿ ನಿಮ್ಮ ಡಿಸ್ಟಿಕ್ನ ನೀವು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಡಿಸ್ಟಿಕ್ನ ಸೆಲೆಕ್ಟ್ ಮಾಡ್ಕೊಂಡಾದ್ಮೇಲೆ ತಾಲೂಕು ಇದೆ ಪಕ್ಕದಲ್ಲಿ, ಈ ತಾಲೂಕು ಸಹ ನೀವು ಸೆಲೆಕ್ಟ್ ಮಾಡ್ಕೋಬೋದು. ಸೆಲೆಕ್ಟ್ ಮಾಡ್ಕೊಂಡಾದ್ಮೇಲೆ ಅಂದರೆ ನಿಮ್ಮ ಡಿಸ್ಟಿಕ್ನಲ್ಲಿ ಬರುವಂಥ ನಿಮ್ಮ ತಾಲೂಕನ್ನ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡ್ಕೊಂಡು ಮಾಡಾದಮೇಲೆ ಸೊ ನೋಡಿ, ಇಲ್ಲಿ ಹೋಬಳಿ ಇದೆ, ಅಂದರೆ ನಿಮ್ಮ ಊರಿನ ಅಂದರೆ ನಿಮ್ಮ ಊರಿಗೆ ಸಂಬಂಧಪಟ್ಟಿರುವಂಥ ಹೋಬಳಿನ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಸೆಲೆಕ್ಟ್ ಮಾಡ್ಕೊಂಡಾದ್ಮೇಲೆ ವಿಲೇಜ್ ಇದೆ, ಸೊ ಅಂದರೆ ನಿಮ್ಮ ಊರನ್ನ ನಿಮ್ಮ ಗ್ರಾಮನ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ಸೆಲೆಕ್ಟ್ ಮಾಡ್ಕೊಂಡಾದ್ಮೇಲೆ ಸರ್ವೆ ನಂಬರ್ ಅಂತ ಇದೆ, ನೋಡ್ಕೋಬೋದು. ಇಲ್ಲಿ ಸರ್ವೆ ನಂಬರ್ನ ನೀವು ಹಾಕ್ಬಿಟ್ಟು ಡೈರೆಕ್ಟಾಗಿ ನೀವು ಇಲ್ಲಿ ಹೋಗಬಾರ್ದು. ಸೊ ಡೈರೆಕ್ಟಾಗಿ ಇಲ್ಲಿ ಗೋ ಅಂತ ಕೊಟ್ಟರೆ ಸಾಕು. ನೀವು ಗೋ ಅಂತ ಕೊಟ್ಟಾದಮೇಲೆ ಇಲ್ಲಿ ಇದೆ, ನೋಡ್ಕೋಬೋದು, ಸರ್ನಕ್ಕದೆ. ಸೊ ಇದು ಸಹ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಸರ್ನಕ್ನ ಸೆಲೆಕ್ಟ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ಇಸ್ಸ ಅಂತ ಇದೆ, ಸೊ ಇದು ಸಹ ನೀವು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ಪೀರಿಯಡ್ ಇದೆ, ಸೊ ಇದನ್ನು ನೀವು ಪೀರಿಯಡ್ನ ಇದು ಸಹ ನೀವು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಸೆಲೆಕ್ಟ್ ಮಾಡ್ಕೊಂಡಾದ್ಮೇಲೆ ನೋಡಿ ಇಯರ್ ಇದೆ, ಅಂದರೆ ನಿಮಗೆ ಯಾವ ಇಯರಿನ ಅಂದರೆ ನಿಮಗೆ ಒಂದ್ಸರಿ ನಾನು ಲೈವ್ ಆಗಿ ಎಲ್ಲನೂ ತೋರಿಸ್ತೀನಿ. ನೋಡಿ, ಎಲ್ಲನೂ ಫಿಲ್ ಮಾಡಿಬಿಟ್ಟು ನಿಮಗೆ ನೋಡಿ, ಇಲ್ಲಿ ನಾನು ಎಲ್ಲನೂ ಕರೆಕ್ಟಾಗಿ ಹಾಕ್ಬಿಟ್ಟಿದ್ದೀನಿ. ನೋಡಿ, ಹಾಕಿದಾದ್ಮೇಲೆ ಇಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ. ಇಲ್ಲಿ ನೀವು ಸರ್ನೆಕ್ನ ನೀವು ಡೈರೆಕ್ಟಾಗಿ ಸ್ಟಾರ್ ಅಂತ ಸೆಲೆಕ್ಟ್ ಮಾಡ್ಕೊಂಡ್ರೆ ಸಾಕು. ಸೊ ಅದಾದಮೇಲೆ ನೋಡಿ, ಇಲ್ಲಿ ಇದೆ ನೋಡ್ಕೋಬೋದು, ಇಸ್ಸಾ ನಂಬರ್ ಅಂತ ಇದೆ. ಸೊ ಇಸ್ಸಾ ನೀವು ಸೆಲೆಕ್ಟ್ ಮಾಡ್ಕೋಬೇಕಂದ್ರೆ ಓಲ್ಡ್ ಇಯರ್ ಸೆಲೆಕ್ಟ್ ಮಾಡ್ಕೊಂಡಿರೋದ್ರಿಂದ, ಅಂದರೆ ನೀವು ಹಳೆಯ ವರ್ಷನ ನೀವು ಸೆಲೆಕ್ಟ್ ಮಾಡ್ಕೊಂಡಿರೋದ್ರಿಂದ ಇಲ್ಲಿ ನೋಡ್ಕೋಬೋದು ಈ ಥರ ತೋರಿಸ್ತಾ ಇರುತ್ತೆ. ಅಂದರೆ ನೀವು ನಿಮ್ಮ ಸರ್ವೆ ನಂಬರಲ್ಲಿ ಬರುವಂಥ ಲ್ಯಾಂಡ್ ಓನರ್ಸ್ಗಳ ಎಲ್ಲ ಹೆಸರನ್ನ ತೋರಿಸ್ತಾ ಇರುತ್ತಲ್ವ. ಸೊ ಅದರಲ್ಲಿ ನಿಮ್ಮ ಇಸ್ಸಾನ ನೀವು ಕರೆಕ್ಟಾಗಿ ಸೆಲೆಕ್ಟ್ ಮಾಡ್ಕೊಂಡ್ರೆ ನಿಮ್ಮ ಸರ್ವೆ ನಂಬರ್ಗೆ ಸಂಬಂಧಪಟ್ಟಿರುವಂಗೆ ಇಲ್ಲಿ ಇಸ್ಸನ ಸಹ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಇಸ್ಸನ ಸೆಲೆಕ್ಟ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ಪೀರಿಯಡ್ ಇದಲ್ವ, ಸೊ ಇದನ್ನು ಸಹ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ಸೆಲೆಕ್ಟ್ ಪೀರಿಯಡ್ ಅಂತಿದಲ್ವ, ಸೊ ಇಲ್ಲಿ ನೀವು ಇದನ್ನು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಅಂದರೆ ನಿಮಗೆ ಯಾವ ವರ್ಷದ ಪಹಣಿಯನ್ನು ನಿಮಗೆ ಬೇಕು, ಅಂದರೆ ನೀವು ಯಾವ ವರ್ಷದ ಪಹಣಿಯನ್ನು ನೀವು ನೋಡ್ತೀರಾ ಅಂತ ಇದೆ. ಸೊ ಲ್ಯಾಂಡ್ ರೆಕಾರ್ಡ್ಸು ಇಲ್ಲಿ ನೀವು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ನೋಡಿ, ಇಲ್ಲಿ ಹಳೆಯ ವರ್ಷದಿರುತ್ತೆ. ಸೊ ಇಲ್ಲಿ ನೋಡಿ 2001 ಇದೆ, ಸೊ ಇದರನ್ನೇ ಒಂದರಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡ್ಕೊಂಡಾದ್ಮೇಲೆ ಇಲ್ಲಿದೆ ಸೆಲೆಕ್ಟ್ ಇಯರ್ ಅಂತ ಇದೆ ಅಲ್ವಾ, ಸೊ ಇದರಲ್ಲಿ ನೀವು ಕರೆಕ್ಟಾಗಿ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ನೋಡ್ಕೋಬೋದು 2001 ಇಲ್ಲಿ 2020 ನಿಮ್ಮ ಲ್ಯಾಂಡ್ ರೆಕಾರ್ಡ್ಸ್ ಅಥವಾ ನಿಮ್ಮ ಪಹಣಿ, ನಿಮ್ಮ ಆಸ್ತಿಯ ಪಹಣಿ, ನಿಮ್ಮ ಜಮೀನಿನ ಪಹಣಿ ನಿಮಗೆ ಲಭ್ಯವಿರುತ್ತದೆ. ನೀವು ನೋಡ್ಕೋಬೋದು. ನೋಡಿ, ಇಷ್ಟೆಲ್ಲ ಕೊಟ್ಟಿದ್ದಾರೆ. ಸೊ ನೋಡಿ, 2021 ಅಂದರೆ 20 ವರ್ಷದ ಪಹಣಿ ಸಹ ನೀವು ನೋಡ್ಕೋಬೋದು. ಸೊ ನೋಡಿ, ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ ನೀವು. ಇಲ್ಲಿ ನಿಮಗೆ ಯಾವ ವರ್ಷದ ಪಹಣಿ ಬೇಕು ಅಂತ ನೀವು ಡೈರೆಕ್ಟಾಗಿ ಸೆಲೆಕ್ಟ್ ಮಾಡ್ಕೊಳ್ಳಿ.
ಸೆಲೆಕ್ಟ್ ಮಾಡ್ಕೊಂಬಿಟ್ಟು ನೋಡಿ, ನಾನು 2001ರದ್ದು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಅಂದರೆ 2001ರಿಂದ 2002ನೇ ಪಹಣಿಯನ್ನು ಸೆಲೆಕ್ಟ್ ಮಾಡ್ಕೊಂಬಿಟ್ಟು ಇಲ್ಲಿ ಫ್ಯಾಕ್ಟ್ಸ್ ಡೀಟೇಲ್ಸ್ ಅಂತ ಇದೆ ಅಲ್ವಾ, ಇದ್ರ ಮೇಲೆ ನೀವು ಕ್ಲಿಕ್ ಮಾಡ್ಕೋಬೇಕಾಗತ್ತೆ. ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ನೋಡ್ಕೋಬೋದು, ಇಲ್ಲಿ ಕೆಳಗಡೆ ಓಪನ್ ಆಗಿದೆ. ಓನರ್ ಅಂತ ಬಂದಿದೆ, ಓನರ್ ಡೀಟೇಲ್ಸ್ ಕೆಳಗಡೆ ಓನರ್ ಅಂತ ಇದೆ, ಅಂದರೆ ಮಾಲೀಕರು ಅಂತ. ಸೊ ಇಲ್ಲಿ ನೋಡ್ಕೋಬೋದು ನೀವು, ಇಲ್ಲಿ ಕೆಳಗಡೆ ಕೊಟ್ಟಿದ್ದಾರೆ, ಇಲ್ಲಿ ನಿಮ್ಮ ಹೆಸರು ಇರುತ್ತೆ. ಸೊ ನೋಡ್ಕೊಳ್ಳಿ, ಇಲ್ಲಿ ನಿಮ್ಮ ನೇಮ್ ಇರುತ್ತೆ. ಅದಾದಮೇಲೆ ಇಲ್ಲಿ ಎಷ್ಟು ನಿಮ್ಮ ಆಸ್ತಿ, ಎಷ್ಟು ಎಕರೆ, ಎಷ್ಟು ಗುಂಟೆ ಇದೆ ಅಂತ ಇದು ಸಹ ಇರುತ್ತೆ. ನೀವು ಖಾತಾ ನಂಬರ್ ಸಹ ಇದರಲ್ಲೇ ನೀವು ಪಡೆದುಕೊಳ್ಳಬಹುದು. ನೋಡಿ, ಇಲ್ಲಿ ಖಾತಾ ನಂಬರ್ ಸಹ ಇರುತ್ತೆ. ಇದನ್ನು ನೋಡಿಕೊಂಡು ಇಲ್ಲಿ ನೋಡಿ ವಿವೋ ಅಂತ ಕೊಡಬೇಕಾಗುತ್ತೆ. ಅಂದರೆ ಇದು ನಿಮಗೆ ವೆರಿಫಿಕೇಷನ್ಗೋಸ್ಕರ ಆಗಿರುತ್ತೆ. ಸೊ ಇದನ್ನು ನೀವು ತಿಳ್ಕೋಗೋಸ್ಕರ ಇಲ್ಲಿ ನಿಮಗೆ ಸ್ವಲ್ಪ ಡೀಟೇಲ್ಸ್ ಕೊಟ್ಟಿರ್ತಾರೆ. ಸೊ ಇದನ್ನು ತಿಳ್ಕೊಂಡು ನೀವು ವಿವೋ ಅಂತ ಕೊಟ್ಟರೆ ಸಾಕು. ನೋಡಿ, ಈ ಥರ ವಿವೋ ಅಂತ ನೀವು ಕೊಟ್ಟಾದ್ಮೇಲೆ ನೋಡ್ಕೋಬೋದು, ನೋಡಿ ಇಲ್ಲಿ ಓಪನ್ ಆಗಿದೆ ನೋಡ್ಕೋಬೋದು ನೀವು. ನೋಡಿ, ಇಲ್ಲಿ ನಿಮ್ಮ ಜಮೀನಿನ ಹಳೆಯ ಪಹಣಿ ಓಪನ್ ಆಗಿದೆ ನೋಡ್ಕೋಬೋದು. ಇಲ್ಲಿ ನೋಡಿ ಫಾರ್ ವಿವಿಂಗ್ ಓನ್ಲಿ ಅಂತಿದೆ. ಅಂದರೆ ಇದು ನೋಡೋದಕ್ಕೋಸ್ಕರ ಮಾತ್ರ, ಅಂದರೆ ವೀಕ್ಷಣೆಗಾಗಿ ಮಾತ್ರ ಇದು ಲಭ್ಯವಿರುತ್ತೆ ನಿಮ್ಮ ಪಹಣಿ. ಇದನ್ನು ಒಂದ್ಸರಿ ನೀವು ಕರೆಕ್ಟಾಗಿ ನೋಡ್ಕೋಬೋದು. ನೀವು ಹಳೆಯ ಪಹಣಿಯನ್ನು ನೀವು ತುಂಬ ಸುಲಭವಾಗಿ ಪಡೆದುಕೊಳ್ಳಬಹುದು. ನೋಡಿ, ಇಲ್ಲಿ ಓಪನ್ ಆಗಿದೆ ಒರಿಜಿನಲ್ ನಿಮ್ಮ ಪಹಣಿ. ಆದರೆ ಇದನ್ನು ವೀಕ್ಷಣೆ ಮಾಡೋದಕ್ಕೋಸ್ಕರ ಮಾತ್ರ ಇರುತ್ತೆ. ಸೊ ಇದನ್ನು ನೀವು ಡೌನ್ಲೋಡ್ ಮಾಡ್ಕೊಳ್ಳೋಕೆ ಆಗಲ್ಲ. ಸೊ ಇದರಲ್ಲಿ ಒಂದು ಸ್ಕ್ರೀನ್ ಶಾಟ್ ತೆಗಿಬೋದು ನೀವು, ಅಂದರೆ ನಿಮಗೆ ವೆರಿಫಿಕೇಷನ್ಗೋಸ್ಕರ, ಅಂದರೆ ನಿಮಗೆ ಒಂದು ಕಾಪಿ ಏನಾದರೂ ಬೇಕಾಗಿದ್ರೆ ಇದು ನೋಡ್ಕೋಬೋದು ನೀವು ತುಂಬ ಸುಲಭವಾಗಿ. ನೋಡಿ, ಇಲ್ಲಿ ನಿಮ್ಮ ಒರಿಜಿನಲ್ ಪಹಣಿ ನೋಡ್ಬೋದು ನೀವು. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ವಿಡಿಯೋ ನೋಡಿದ್ದಕ್ಕಾಗಿ ನಿಮಗೆ ತುಂಬ ಧನ್ಯವಾದಗಳು.